ಸುಕನ್ಯಾ ಕುಮಾರನಾದ ಬದ್ರಿ ಯುವರಾಜನಿಗೆ ಮದುವೆಯಾದ ನಂತರ ಎಷ್ಟೋ ಸಂತೋಷದಿಂದ ಎಲ್ಲರೂ ಇರುವಾಗ ಒಂದು ಪೌರ್ಣಮಿ ದಿನ ರಾತ್ರಿ ಆಕಾಶದಿಂದ ಒಂದು ಕರೆ ಕೇಳಿಸುತ್ತದೆ. ನಾಗಿನಿ ಜಾತಿಯವರೆಲ್ಲರಿಗೂ ಒಂದು ತೊಂದರೆ ಸಂಭವಿಸುತ್ತದೆ. ನೀವೆಲ್ಲರೂ ನಾಳೆ ದಿನ ಅರ್ಧರಾತ್ರಿ ಆಕಾಶದಿಂದ ಒಂದು ದಾರಿ ಕಾಣಿಸುತ್ತದೆ. ಆ ದಾರಿಯಲ್ಲಿ ನಡೆದುಕೊಂಡು ಬಂದರೆ ನೀವು ಈ ಭೂಲೋಕವನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬರಬೇಕಾಗುತ್ತದೆ. ಅದಕ್ಕೆ ಸುಕನ್ಯಾ, ತಪ್ಪದೆ ಬರ್ತೀವಿ ಸ್ವಾಮಿ ಎಂದನ್ನುತ್ತಾಳೆ. ಆ ನಂತರ ಆ ಬೆಳಕು ಮಾಯವಾಗಿ ಹೋಗುತ್ತದೆ. ಆಗ ನಾಗರಾಜು, ಇನ್ನು ಈ ಭೂಲೋಕವನ್ನು ಬಿಟ್ಟು ನಾವು ಹೊರಟು ಹೋಗಬೇಕಾಗುತ್ತದೆ, ಎಲ್ಲರೂ ಸಿದ್ಧವಾಗಿ ಇರೋಣ. ಅದಕ್ಕೆ ಅವರೆಲ್ಲ ಸರಿ ಎಂದು ಹೇಳುತ್ತಾರೆ. ಹಾಗೆ ಆ ದಿನ ರಾತ್ರಿ ಸಮಯವಾಗುತ್ತದೆ. ಮರುದಿನ ರಾತ್ರಿ ಆಕಾಶದಿಂದ ಒಂದು ದೊಡ್ಡ ಬೆಳಕಿನಂತ ಒಂದು ದಾರಿ ಕಾಣಿಸುತ್ತದೆ. ಆಗ ಆಕಾಶದಿಂದ ಒಂದು ಸ್ವರ ಕೇಳಿಸುತ್ತದೆ. ನೀವೆಲ್ಲ ಈ ಮಾರ್ಗದಲ್ಲಿ ನಡೆದುಕೊಂಡು ಬನ್ನಿ, ನಿಮಗೆ ಒಂದು ದ್ವಾರ ಕಾಣಿಸುತ್ತದೆ, ಆ ದ್ವಾರವನ್ನು ತೆಗೆದು ಒಳಗೆ ಬನ್ನಿ ಎಂದನ್ನುತ್ತದೆ. ಅದಕ್ಕೆ ಅವರು ಕೂಡ ಸರಿ ಎನ್ನುತ್ತಾರೆ. ಮೊದಲು ಸುಕನ್ಯಾ ನಡೆದುಕೊಂಡು ಹೋಗುತ್ತಾಳೆ. ಆ ನಂತರ ನಾಗರಾಜು, ನಂತರ ಬದ್ರಿ ಯುವರಾಜ್, ನಂತರ ಅವನ ಹೆಂಡತಿ ನಡೆದುಕೊಳ್ಳುತ್ತಾ ಹೋಗುತ್ತಾ ಆ ದ್ವಾರದ ಒಳಗೆ ಹೋಗುತ್ತಾರೆ. ಕೊನೆಯಲ್ಲಿ ಜಾನಕಿಯ ಅಜ್ಜಿ ಹೋಗುತ್ತಿರುವಾಗ ಆ ದ್ವಾರದ ಬಾಗಿಲು ಮುಚ್ಚಿ ಹೋಗುತ್ತದೆ. ಆಕೆಗೆ ಏನೂ ಅರ್ಥವಾಗದೆ, ಸ್ವಾಮಿ, ಈ ದ್ವಾರದ ಬಾಗಿಲು ಮುಚ್ಚಿ ಹೋಗಿದೆ, ದಯವಿಟ್ಟು ಬಾಗಿಲು ತೆಗೆಯಿರಿ. ಆಗ ಅಲ್ಲಿ ಒಂದು ಸ್ವರ ಕೇಳಿಸುತ್ತದೆ. ನೀವು ಒಬ್ಬ ಮಾನವ ರೂಪದಲ್ಲಿರುವ ಸರ್ಪ, ನಾಗರಾಜು ನಿಮಗೆ ಒಂದು ವರ ಕೊಟ್ಟಿದ್ದಾನೆ. ನೀವು ವರ ತೆಗೆದುಕೊಂಡು 5 ಪೌರ್ಣಮಿ ಕಳೆದ ನಂತರವೇ ಈ ಲೋಕಕ್ಕೆ ಬರಬಹುದು, ಇಲ್ಲವೆಂದರೆ ಇಲ್ಲ ಎಂದು ಅನ್ನುತ್ತದೆ. ಅದಕ್ಕೆ ಆಕೆ, ಅಂದರೆ ನಾನು ಈ ಭೂಲೋಕಕ್ಕೆ ತಿರುಗಿ ಹೋಗಬೇಕಾ ಸ್ವಾಮಿ? ಹೌದು, ಹೋಗಲೇಬೇಕು. ಆಕೆ ಏನೂ ತೋಚದೆ ಭೂಲೋಕಕ್ಕೆ ತಿರುಗಿ ಬಂದಳು. ಒಳಗಿರುವವರು ಒಬ್ಬರಿಗೊಬ್ಬರು ಆಕೆ ಅಲ್ಲೇ ಉಳಿದು ಹೋದರು. ಬರಬಹುದಾದ ಪ್ರಮಾದ ಹೇಗಿರುತ್ತೋ ಎಂದು ಯಾರಿಗೆ ಗೊತ್ತು? ಆಕೆಯನ್ನು ಯಾರು ರಕ್ಷಿಸುತ್ತಾರೆ? ಭಗವಂತ, ನೀನೇ ಕಾಪಾಡಬೇಕು ಎಂದು ಆ ಭಗವಂತನನ್ನು ಬೇಡಿಕೊಳ್ಳುತ್ತಾರೆ. ಹಾಗೆ ದಿನಗಳು ಕಳೆದವು. ಭಯದಲ್ಲಿ ಆಕೆ ಒಂಟಿಯಾಗಿ ಅಡವಿಯಲ್ಲಿ ತಿರುಗುತ್ತಾ ಇರುತ್ತಾಳೆ. ಸ್ವಲ್ಪ ಸ್ವಲ್ಪವಾಗಿ ಆಕೆಯ ರೂಪ ಬದಲಾಗುತ್ತಾ ಆಕೆ ಒಂದು ದೊಡ್ಡ ಹಾವಾಗಿ ಬದಲಾಗುತ್ತಾಳೆ. ಆಗ ಆಕೆ, ಭಗವಂತನೇ, ಏನು ನನ್ನ ಪರಿಸ್ಥಿತಿ ಹೀಗಾಗಿ ಹೋಯಿತು? ಈಗ ನನಗೆ ಯಾವ ರೀತಿಯ ಮಾಯಾಶಕ್ತಿಯೂ ಇಲ್ಲ. ನಾನು ಈಗ ಸಾಧಾರಣವಾದ ಹಾವಿನ ರೂಪಕ್ಕೆ ಬದಲಾಗಿದ್ದೇನೆ ಎಂದು ಬಾಧೆ ಪಡುತ್ತಿತ್ತು. ಅದೆಲ್ಲ ಆಕಾಶದಿಂದ ನೋಡುತ್ತಿದ್ದ ಜಾನಕಿ, ಅಯ್ಯೋ, ನಮ್ಮ ಅಜ್ಜಿಯ ಪರಿಸ್ಥಿತಿ ಏನಾಗುತ್ತೋ ಅರ್ಥವಾಗ್ತಾ ಇಲ್ಲ. ಈಗ ಸಾಮಾನ್ಯವಾದ ಹಾವಿನ ಸ್ಥಿತಿಯಲ್ಲಿದ್ದಾಳೆ. ಆಕೆಗೆ ಯಾವ ರೀತಿಯ ಪ್ರಮಾದವೂ ಬಾರದಂತೆ ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದೇನೆ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತಾಳೆ. ನಾಗರಾಜು, ಸುಕನ್ಯಾ, ಬದ್ರಿ ಕೂಡ ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಇಷ್ಟರಲ್ಲಿ ಬದ್ರಿ ಯುವರಾಜ್, ಅಮ್ಮ, ಆಕೆಗೆ ಎಂತಹ ಪ್ರಮಾದವೂ ನಡೆಯುವುದಿಲ್ವಲ್ಲ? ಭಗವಂತನು ನಡೆಸಬಾರದು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ನಮಗೆ ತಿರುಗಿ ಹೋಗಲಿಕ್ಕೆ ಕೂಡ ಇಲ್ಲ. ನಾವು ತಿರುಗಿ ಹೋದರೆ ನಾವು ಕೂಡ ಸಾಮಾನ್ಯ ಹಾವಿನ ಹಾಗೆ ಬದಲಾಗುತ್ತೇವೆ. ನಾವು ಕೂಡ ಏನೂ ಮಾಡಲಾರೆವು. ಭಾರವೆಲ್ಲ ಭಗವಂತನ ಮೇಲೆ ಹಾಕಿ ನಡೆಯುವುದನ್ನು ನೋಡುವುದೇ. ಹಾಗೆ ಕೆಲ ದಿನಗಳು ಕಳೆದವು. ಭೂಲೋಕದಲ್ಲಿ ಆಕೆ ಹಾವಿನ ರೂಪದಲ್ಲಿ ತಿರುಗುತ್ತಿದ್ದಾಗ ಒಂದು ದಿನ ಒಬ್ಬ ವ್ಯಕ್ತಿ ಆ ಹಾವನ್ನು ನೋಡಿ ತನ್ನನ್ನು ಕಚ್ಚುತ್ತದೋ ಎನ್ನುವ ಭಯದಿಂದ ಅದರ ಹಿಂದೆ ಬೀಳುತ್ತಾನೆ. ಹಾವು ಬಹಳ ಭಯದಿಂದ, ಓ ಭಗವಂತನೇ, ಈಗ ನಾನು ಏನು ಮಾಡಲಿ? ಏನೂ ಮಾಡಲಾಗದ ಪರಿಸ್ಥಿತಿ ಅಂದು ಓಡಿಕೊಂಡು ಹೋಗುತ್ತಿರುವಾಗ ಒಬ್ಬ ಸ್ವಾಮೀಜಿ ಅದನ್ನು ನೋಡುತ್ತಾನೆ. ಸ್ವಾಮೀಜಿ ಆ ಹಾವು ಆ ವ್ಯಕ್ತಿ ಹಿಂಬಾಲಿಸುವುದನ್ನು ನೋಡಿ, ಬಾಬು, ಒಂದು ನಿಮಿಷ ನಿಲ್ಲು. ಆ ಹಾವಿನ ತಂಟೆಗೆ ಯಾಕೆ ಬೀಳ್ತಿದ್ದೀಯಾ ನೀನು? ಯಾವ ಅಪಕಾರ ಮಾಡಲಿಲ್ಲವಲ್ಲ ಅದು. ಆದ್ರೆ ಸ್ವಾಮಿ, ಅದು ನನಗೇನೋ ಅಪಕಾರ ಮಾಡುತ್ತೆ ಅನ್ನೋ ಭಯದಿಂದ ಅದನ್ನ ಕೊಲ್ಲೋಕ್ ಪ್ರಯತ್ನಿಸ್ತಿದ್ದೀನಿ. ದಯವಿಟ್ಟು ಅದನ್ನು ಬಿಟ್ಟು ಬಿಡು. ಆ ಹಾವು ನಿನ್ನ ಹಾಗೆ ಅಂದ್ಕೋ. ನಿನ್ನನ್ನು ಕಚ್ಚಿದರೆ ನಿನ್ನ ಪರಿಸ್ಥಿತಿ ಏನು? ಅದಕ್ಕೆ ಅದನ್ನು ಬಿಟ್ಟು ಬಿಡು ಎನ್ನುತ್ತಾನೆ. ಆ ವ್ಯಕ್ತಿ ಸರಿ ಎಂದು ಹೇಳಿ ಆ ಹಾವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಆಗ ಆ ಹಾವು, ಸ್ವಾಮಿ, ನಿಮಗೆ ಬಹಳ ಕೃತಜ್ಞತೆಗಳು ಸ್ವಾಮಿ, ನನ್ನ ಪ್ರಾಣ ಕಾಪಾಡಿದಿರಿ ಎಂದು ಆ ಸ್ವಾಮಿಗೆ ಕೃತಜ್ಞತೆಗಳು ಹೇಳಿತು. ತಕ್ಷಣ ಆ ಸ್ವಾಮೀಜಿ ಆ ಹಾವನ್ನು ಹಿಡಿದುಕೊಂಡು ದೊಡ್ಡದಾಗಿ ನಗುತ್ತಾ ಒಂದು ಭಯಂಕರವಾದ ಮಾಂತ್ರಿಕನ ರೂಪದಲ್ಲಿ ಬದಲಾಗುತ್ತಾನೆ.
ಆತನ ರೂಪವನ್ನು ನೋಡಿದ ಹಾವು ಬಹಳ ಭಯಪಡುತ್ತಾ ಇರುತ್ತದೆ. ನಿನ್ನನ್ನು ಕಾಪಾಡಿದ್ದು ಕೇವಲ ನನಗೆ ಆಹಾರ ಮಾಡಿಕೊಳ್ಳುವುದಕ್ಕೆ ಮಾತ್ರವೇ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಆ ಹಾವು ಬಹಳ ಭಯಪಡುತ್ತಾ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಕೂಗುತ್ತಾ ಇರುವಾಗ ಆ ಮಾಂತ್ರಿಕನು ಆ ಹಾವನ್ನು ಪೂರ್ಣವಾಗಿ ನುಂಗುತ್ತಾನೆ. ಅದನ್ನೆಲ್ಲ ಆಕಾಶದಿಂದ ನೋಡುತ್ತಿದ್ದವರೆಲ್ಲ ಅಯ್ಯೋ ಎಂತಹ ಕತೆ ನಡೆದು ಹೋಯಿತು, ಆಕಾಶವಾಣಿ ಹೇಳಿದ ಪ್ರಮಾದ ಅಂದರೆ ಇದೇ ಏನೋ, ನಾವು ಅವರಿಗೆ ಕೊಟ್ಟವರ ಆಕೆಗೆ ಶಾಪವಾಗಿ ಬದಲಾಗಿದೆ ಎಂದು ಅಂದುಕೊಂಡಿಲ್ಲ ಎಂದು ನಾಗರಾಜ ಬಾಧೆ ಪಡುತ್ತಿರುವಾಗ ಜಾನಕಿ, ಅಯ್ಯೋ ಭಗವಂತ ಎಂತ ಕೆಲಸ ಆಗೋಯ್ತು, ಅನ್ಯಾಯವಾಗಿ ಆ ದುರ್ಮಾರ್ಗಿ ನಮ್ಮ ಅಜ್ಜಿಯನ್ನ ನುಂಗಿಬಿಟ್ಟ ಎಂದು ದುಃಖ ಪಡುತ್ತಾಳೆ. ಆಗ ಸುಕನ್ಯಾ, ದುಃಖ ಪಡಬೇಡಮ್ಮ, ಭಗವಂತ ಏನು ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ, ಅದರಲ್ಲೂ ಕೂಡ ಏನೋ ಒಂದು ಒಳ್ಳೆಯದು ಇದ್ದೇ ಇರುತ್ತೆ ಎಂದಳು. ಹಾಗೆ ದಿನಗಳು ಕಳೆದವು. ಆಗ ಆಕಾಶವಾಣಿಯಿಂದ ಮತ್ತೊಂದು ವಾಣಿ ಕೇಳಿಸುತ್ತದೆ. ಭೂಮಿ ಮೇಲೆ ಮಾಂತ್ರಿಗನು ತಿರುಗುತ್ತಿರುವವರೆಗೂ ನೀವು ಇಲ್ಲಿಯೇ ಇರಬೇಕು, ಆಕೆಯನ್ನು ಆತ ಕೊಂದಿದ್ದಕ್ಕೆ ನಿಮಗೆ ಹಗೆ ತೀರಿಸಿಕೊಳ್ಳುವ ಅವಕಾಶ ಬರುತ್ತದೆ, ಹಾಗೆಯೇ ಆಕೆಯನ್ನು ಮತ್ತೆ ಬದುಕಿಸುವ ಅವಕಾಶ ಕೂಡ ಇದೆ, ಅಲ್ಲಿಯವರೆಗೂ ನೀವು ತಾಳ್ಮೆಯಿಂದಿರಿ. ಅದಕ್ಕೆ ಅವರು ಸಂತೋಷಿಸುತ್ತಾ, ನಿಜವಾಗಿ ಸ್ವಾಮಿ, ಆ ದಿನಕ್ಕೋಸ್ಕರ ಎದುರು ನೋಡುತ್ತಿರುತ್ತೇವೆ. ಕೆಳಗೆ ಮಾಂತ್ರಿಕನು ಸಿಕ್ಕ ಸಿಕ್ಕವರನ್ನು ತನ್ನ ವಶ ಮಾಡಿಕೊಳ್ಳುತ್ತಾ ತಿನ್ನುತ್ತಾ ಇರುತ್ತಾನೆ. ಹಾಗೆ ಕೆಲ ದಿನಗಳು ಕಳೆಯುತ್ತವೆ. ಹಾಗೆ ಕಾಡಲ್ಲಿರುವ ಎಲ್ಲ ಹಾವುಗಳನ್ನು ತಿಂದ ನಂತರ, ಇಲ್ಲಿರುವ ಎಲ್ಲ ಹಾವುಗಳನ್ನು ನನ್ನ ಸ್ವಂತವಾಗಿ ಹೋಯಿತು, ಈಗ ನಾನು ಮಹಾವಿಷವಂತವಾದ ಹಾವು ಎಂದು ದೊಡ್ಡದಾಗಿ ಕೇಕೆ ಹಾಕುತ್ತಾ ಹಾವಿನ ರೂಪಕ್ಕೆ ಬದಲಾಗಿ ಐದು ಹೆಡೆಯನ್ನು ಬಿಚ್ಚುತ್ತಾನೆ. ಇನ್ನು ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಸಾಯಿಸಿ ತಿನ್ನುತ್ತೇನೆ, ಬರ್ತಾ ಇದ್ದೇನೆ ಎಂದು ದೊಡ್ಡ ದೊಡ್ಡದಾಗಿ ಅರಚುತ್ತಿರುವಾಗ ಆಕಾಶವಾಣಿ ಅಲ್ಲಿರುವ ನಾಗಿನಿಯರ ಹತ್ತಿರ, ಸುಕನ್ಯಾ, ನಾಗರಾಜು, ಬದ್ರಿ, ಜಾನಕಿ, ಈಗ ನೀವೆಲ್ಲ ಭೂಮಿ ಮೇಲಕ್ಕೆ ಹೋಗಿ ಭೂಮಿಯನ್ನು ಕಾಪಾಡಬೇಕು, ಇಲ್ಲವೆಂದರೆ ಆ ದುರ್ಮಾರ್ಗಿ ಭೂಮಿಯಲ್ಲಿರುವ ಎಲ್ಲವನ್ನೂ ನಾಶ ಮಾಡುತ್ತಾನೆ, ಅವನನ್ನು ನಾಶ ಮಾಡಿದರೆ ಮತ್ತೆ ಹಾವುಗಳೆಲ್ಲ ಬದುಕಿ ಬರುತ್ತವೆ, ಹಾಗೆ ನಿಮ್ಮ ಕುಟುಂಬ ಸಭ್ಯರೂ ಕೂಡ, ಹೋಗಿ ಬನ್ನಿ. ಅದಕ್ಕೆ ಅವರು, ಸರಿ ಸ್ವಾಮಿ, ಈಗಲೇ ನಾವು ಹೊರಟಿದ್ದೇವೆ, ದ್ವಾರ ತೆರೆಯಿರಿ. ತಕ್ಷಣ ಆ ದ್ವಾರ ತೆರೆಯಿತು. ಅವರೆಲ್ಲ ಭೂಮಿಯ ಮೇಲೆ ಸೇರಿಕೊಳ್ಳುತ್ತಾರೆ. ಸುಕನ್ಯಾ ದೊಡ್ಡ ಹಾವಿನ ಹತ್ತಿರ, ಇನ್ನು ನೀನು ನಮ್ಮಿಂದ ತಪ್ಪಿಸಿಕೊಳ್ಳಲಾರೆ, ನೀನು ಮಾಡಿದ ಅಕ್ರಮಗಳಿಗೆ ಅನ್ಯಾಯಗಳಿಗೆ ಈ ದಿನ ಕತೆ ಮುಗಿಸುತ್ತೇವೆ. ಆಗ ಆ ಹಾವು, ಬಂದಿರೋ, ಇನ್ನು ನಿಮ್ಮೆಲ್ಲರನ್ನು ಕೊಂದು ತಿಂದ ನಂತರ ಮನುಷ್ಯರ ಕತೆ ನೋಡ್ತೇನೆ, ಹಾಗೆ ಯಾವತ್ತಿಗೂ ನಡೆಯಲಾರದು ಎಂದು ನಾಗರಾಜು ತನ್ನ ಬಾಯಿಂದ ಬೆಂಕಿ ಉಂಡೆಗಳನ್ನು ಆ ಹಾವಿನ ಮುಖಕ್ಕೆ ಎಸೆಯುತ್ತಾನೆ. ದೊಡ್ಡ ಹಾವು ಕೂಡ ಬೆಂಕಿಯನ್ನು ಉಗುಳುತ್ತಿರುತ್ತದೆ. ಇಷ್ಟರಲ್ಲಿ ಒಂದು ಶಕ್ತಿ ಭದ್ರಿ ಯುವರಾಜನಿಗೆ ತಗಲುತ್ತದೆ. ಅದಕ್ಕೆ ಅವನು, ಅಮ್ಮ ಎಂದು ಕರೆದು ಕೆಳಗೆ ಬೀಳುತ್ತಾನೆ. ಸುಕನ್ಯಾ ಅವನನ್ನು ನೋಡಿ, ಅಯ್ಯೋ ಮಗು ಎಂದು ಅವನ ಹತ್ತಿರ ಹೋಗುತ್ತಾಳೆ. ಅವನ ಹೆಂಡತಿ ಅವನನ್ನು ನೋಡಿ ಕಣ್ಣೀರಿನಲ್ಲಿ ಮುಳುಗುತ್ತಿದ್ದಾಳೆ. ಆ ದೊಡ್ಡ ಹಾವಿನ ಜೊತೆ ನಾಗರಾಜು ಒಬ್ಬನೇ ಹೆಣಕಾಡುತ್ತಿರುತ್ತಾನೆ. ನಾವೆಲ್ಲರೂ ಏಕವಾಗಿ ಅವನನ್ನು ಅಂತ್ಯ ಮಾಡೋಣ ಎಂದು ದೊಡ್ಡದಾಗಿ ಅರಚುತ್ತಾಳೆ ಸುಕನ್ಯಾ. ತಕ್ಷಣ ನಾಗರಾಜು, ಸುಕನ್ಯಾ, ಜಾನಕಿ ಮೂವರು ಒಂದೇ ದೇಹದೊಳಗೆ ಸೇರಿಕೊಳ್ಳುತ್ತಾರೆ. ಆಗ ಅವರೆಲ್ಲರೂ ಒಂದು ದೊಡ್ಡ ಹಾವಾಗಿ ಬದಲಾಗುತ್ತಾರೆ. ಆ ದೊಡ್ಡ ಹಾವನ್ನು ನೋಡಿದ ದುಷ್ಟ ಹಾವು ಬಹಳ ಭಯಪಡುತ್ತದೆ. ತಕ್ಷಣ ಅವರು ಸಂಪೂರ್ಣವಾಗಿ ಬಾಯಿ ತೆಗೆದು ಆ ದುಷ್ಟ ಹಾವನ್ನು ಅಂತ್ಯಗೊಳಿಸುತ್ತಾರೆ. ಆ ಹಾವಿಗೆ ಬೆಂಕಿ ಹತ್ತಿಕೊಂಡು, ಬೇಡ 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 ಎಂದು ಗಟ್ಟಿಯಾಗಿ ಅರಚುತ್ತಾ ಅಂತ್ಯವಾಗಿ ಹೋಗುತ್ತದೆ. ಹಾಗೆ ಅಂತ್ಯವಾದ ತಕ್ಷಣ ಜಾನಕಿಯ ಅಜ್ಜಿ ಪ್ರತ್ಯಕ್ಷವಾದಳು. ಹಾವುಗಳೆಲ್ಲ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರೆಲ್ಲ ಸಾಮಾನ್ಯ ರೂಪದಲ್ಲಿ ಬದಲಾಗುತ್ತಾರೆ. ತಕ್ಷಣ ಸುಕನ್ಯಾ ತನ್ನ ಮಗನ ಹತ್ತಿರ ಹೋಗಿ ಅವನನ್ನು ಏಳಿಸುತ್ತಾಳೆ. ಅಮ್ಮ, ನನಗೇನೂ ಆಗಿಲ್ಲ ಅಲ್ವಾ, ಆ ದುಷ್ಟ ಹಾವನ್ನು ಅಂತ್ಯ ಮಾಡಿದ್ರಾ ಅಮ್ಮ? ಹೌದು ಮಗು, ಮಾಡಿದೆವು. ಅಲ್ನೋಡು, ನಮ್ಮ ಕುಟುಂಬದಲ್ಲಿ ಜಾನಕಿ ಅಜ್ಜಿ ಕೂಡ ತಿರುಗಿ ಬಂದಿದ್ದಾರೆ ಎಂತಂದಳು. ಜಾನಕಿ ಅಜ್ಜಿಯನ್ನು ತಬ್ಬಿಕೊಂಡು, ನೀನು ಇಲ್ಲ ಎಂದು ನಾನು ಎಷ್ಟೋ ಭಯಪಟ್ಟೆನೋ ಗೊತ್ತಾ, ಇನ್ನು ಯಾವ ತರಹದ ಬಾಧೆನೂ ಇಲ್ಲ, ಎಲ್ಲರೂ ತಿರುಗಿ ಬಂದಿದೀವಲ್ಲ, ನೀನು ಕೂಡ ತಿರುಗಿ ಬಂದೆ, ಆದ್ರಿಂದ ಇನ್ನು ಯಾವ ಬಾಧೆಯೂ ಇಲ್ಲ
ಆಕೆ ಅವರೆಲ್ಲರನ್ನು ನೋಡಿ ಕಣ್ಣು ತೇವ ಮಾಡಿಕೊಂಡಳು. ಇಷ್ಟರಲ್ಲಿ ಆಕಾಶವಾಣಿ, ಇನ್ನು ನಿಮಗೆ ಯಾವ ರೀತಿಯ ಬಾಧೆಯೂ ಇರುವುದಿಲ್ಲ, ಎಲ್ಲರೂ ಸುಖ ಸಂತೋಷದಿಂದ ಬೆಳೆಯಿರಿ ಎಂದು ಆಶೀರ್ವದಿಸಿ ಆ ಬೆಳಕು ಮಾಯವಾಗುತ್ತದೆ. ಅವರು ಕೂಡ ಅಲ್ಲಿಂದ ಅವರ ಪ್ರಾಂತಕ್ಕೆ ತಿರುಗಿ ಹೋಗುತ್ತಾರೆ. ಹಾಗೆ ಮತ್ತೆ ಅವರ ಕತೆ ಸುಖಾಂತವಾಗುತ್ತದೆ.